हेलो फ्रेंड्स, वेलकम टू टेस्टी अडुगे चानल। इवत्तु नानु निमगे निंबे हण्णिन यूज माड्कोंडु उप्पिनकाय हेगे माडोदंत हेळ्तीनि। तुंबा रुचियागू इरुत्ते, सिंपल आगू माड्कोंबहुदु। हागे ಅನ್ನ ಜೊತೆ ಮೊಸರನ್ನ ಜೊತೆನೂ ತುಂಬ ತಿನ್ನಕ್ಕೆ ಚೆನ್ನಾಗಿರುತ್ತೆ। ನಮ್ಮ ಮನೆಯಲ್ಲಿ ಹೇಗೆ ಮಾಡ್ತಾರೆ ಅಂತ ನಾನು ಹೇಳ್ತೀನಿ। ಇಲ್ಲಿ ನಾನು ನಿಂಬೆಹಣ್ಣಿನ ಉಪ್ಪಿನಕಾಯಿ ಮಾಡಕ್ಕೆ 10 ನಿಂಬೆಹಣ್ಣಿನ ತಗೊಂಡಿದ್ದೀನಿ, ಹಾಗೆ ಒಂದು ಕಪ್ಪಲ್ಲಿ ಕಲ್ಲು ಉಪ್ಪು ತಗೊಂಡಿದ್ದೀನಿ। ನೀವು ಮೊದಲನೇ ಬಾರಿಗೆ ನನ್ನ ವಿಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನನ್ನು ಕ್ಲಿಕ್ ಮಾಡಿ। ಇಲ್ಲಿ ನಾವು ನಿಂಬೆಹಣ್ಣಿನ ಡಿಫ್ರೆಂಟ್ ಡಿಫ್ರೆಂಟ್ ಶೇಪಲ್ಲಾದರೂ ಕಟ್ ಮಾಡ್ಕೋಬಹುದು। ಫಸ್ಟು ನಾನು ಇಲ್ಲಿ ಒಂದು ಈ ತರ ಒಂದು ನಿಂಬೆಹಣ್ಣನ್ನ ನಾಲ್ಕು ಭಾಗವಾಗಿ ಕಟ್ ಮಾಡ್ಕೊಂತೀನಿ। ನಿಮಗೆ ಸಣ್ಣಕ್ಕೆ ಬೇಕಂದ್ರೆ ಸಣ್ಣಕ್ಕೂ ಕಟ್ ಮಾಡ್ಕೊಬಹುದು, ನಿಮಗೆ ಉದ್ದಕ್ಕೆ ಬೇಕಂದ್ರೆ ಉದ್ದಕ್ಕೂ ಕಟ್ ಮಾಡ್ಕೊಬಹುದು। ನಿಮಗೆ ಯಾವ ತರ ಇಷ್ಟ, ನಿಮಗೆ ಯಾವ್ದು ಕನ್ವಿನಿಯಂಟ್ ಆ ತರ ನೀವು ಕಟ್ ಮಾಡ್ಕೊಳ್ಳಿ। ನೋಡಿ, ಈ ತರ ನಾನು ಉದ್ದಕ್ಕೂ ಕಟ್ ಮಾಡ್ಕೊಂತಾ ಇದೀನಿ। ಹಾಗೆ ಎಲ್ಲ ನಿಂಬೆಹಣ್ಣನ್ನು ಕಟ್ ಮಾಡ್ಕೋಬೇಕು ನಾವು। ಇಷ್ಟು ನೋಡಿ, ಇಷ್ಟು ನಿಂಬೆಹಣ್ಣು ಕಟ್ ಮಾಡ್ಕೊಂಡಿದ್ದೀನಿ ನಾನು। ಒಂದು ಇಲ್ಲಿ ಬಾಟಲ್ ತೊಗೊಂಡಿದ್ದೀನಿ, ಫಸ್ಟು ಒಂದು ಲೇಯರ್ ಅಷ್ಟು ನಿಂಬೆಹಣ್ಣು ಹಾಕೋಣ ಕಟ್ ಮಾಡ್ಕೊಂಡಿರೋದು। ಹಾಗೆ ಒಂದು ಲೇಯರ್ ಒಂದು ಟೇಬಲ್ ಸ್ಪೂನ್ ಉಪ್ಪು ಹಾಕೋಣ, ಹಾಗೆ ನೆಕ್ಸ್ಟ್ ಒಂದು ಲೇಯರಷ್ಟು ನಿಂಬೆಹಣ್ಣು ಹಾಕೋಣ, ಹಂಗೆ ಒಂದು ಲೇಯರಷ್ಟು ಉಪ್ಪು ಹಾಕೋಣ। ಅಷ್ಟು ಹಾಕ್ತಾ ಹೋಗಬೇಕು ನೀವು ಇದನ್ನು। ಒಂದು ದಿವಸ ಎರಡು ದಿವಸ ಆದರೂ ಇಡಬೇಕು। ಒಂದು ದಿವಸ ಎರಡು ದಿವಸ ಇಟ್ಟರೆ ನಿಮಗೆ ನಿಂಬೆಹಣ್ಣು ಉಪ್ಪು ಹಿಡಿಯುತ್ತೆ। ನೋಡಿ, ಇದನ್ನು ನಾನು ಕ್ಲೋಸ್ ಮಾಡಿ ಒಂದು ದಿನ ಇಲ್ಲ ಎರಡು ದಿನ ಇಡಬೇಕು, ನಿಂಬೆಹಣ್ಣು ಉಪ್ಪು ಹಿಡಿದಿರುತ್ತೆ। ಹಾಗೆ ಇಲ್ಲ, ಇಲ್ಲಿ ನಾನು ಖಾರ ಮಾಡೋಕ್ಕೆ ಮೂರು ಗೆಂಡೆ ಅಷ್ಟು ಬೆಳ್ಳುನ್ನ ಬಿಡಿಸಿಟ್ಕೊಂಡಿದ್ದೀನಿ। ಹಾಗೆ ಮೆಂತ್ಯ ಅರ್ಧ ಟೇಬಲ್ ಸ್ಪೂನ್ ಮೆಂತ್ಯ, ಮತ್ತು ಒಂದು ಚಿಟಿಕೆ ಅರಿಶಿನ ಪುಡಿ ಕಲರ್ಗೋಸ್ಕರ। ಆಮೇಲೆ ನಾನು ಇಲ್ಲಿ 10 ಗುಂಟೂರು ಮೆಣಸಿನ್ಕಾಯಿ, ಹಾಗೆ 10 ಬ್ಯಾಡಗಿ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಖಾರಕ್ಕೋಸ್ಕರ। ಹಾಗೆ ನಾನು ಇಲ್ಲಿ 2 ಟೇಬಲ್ ಸ್ಪೂನ್ ಅಷ್ಟು ಸಾಸಿವೆ ತೊಗೊಂಡಿದ್ದೀನಿ। ಓಕೆ, ಇದು ನಾನು ಹಿಂಗೆ ತೊಗೊಂಡಿದ್ದೀನಿ, ಒಂದು ಅರ್ಧನೇ ಅರ್ಧ ಸ್ಪೂನ್, ಇಷ್ಟು ಚಿಕ್ಕ ಅರ್ಧ ಸ್ಪೂನಲ್ಲಿ ನಾನು ಹಿಂಗೆ ಹಾಕ್ಕೊತೀನಿ। ನೆಕ್ಸ್ಟು ಇಲ್ಲಿ ನಾನು ಇದು ಕಟ್ ಮಾಡ್ಕೊಂಡಿರೋ ನಿಂಬೆಹಣ್ಣು ನಂದು ಎರಡು ದಿನ ಕಟ್ ಮಾಡಿ ಇಟ್ಟಿದ್ದೆ ನೋಡಿ, ಬೇಕಾದ್ರೆ ನೀರೆಲ್ಲ ಬಿಟ್ಕೊಂಡಿದೆ ನಿಂಬೆಹಣ್ಣು। ಇಲ್ಲಿ ನಿಂಬೆಹಣ್ಣು ಬೆಂದಿದೆ. ನೆಕ್ಸ್ಟು ನಾವು ಇಲ್ಲಿ ಒಂದು ಪ್ಯಾನ್ ತೊಗೊಂಡು ಕಡಾಯಿ ತೊಗೊಂಡು ಮೆಂತ್ಯನ ಹುರ್ಕೊಳ್ಳೋಣ ಕೆಂಪಗಾಗೋ ತನಕ. ಮೆಂತ್ಯ ಹುರ್ಕೊಂಡಿದ್ದ ನಂತರ ಅದಕ್ಕೇನು ಸಾಸಿವೆ ಹಾಕ್ಕೊಳ್ಳೋಣ, ಸಾಸಿವೆನೂ ಬೇಯಲಿ. ಆನಂತರ ನಾವು ಅರ್ಧ ನಿಮಿಷ ಅಷ್ಟು ಮೆಣಸಿನ್ಕಾಯಿ ಹುರ್ಕೊಳ್ಳೋಣ, ಅದು ಸ್ವಲ್ಪ ಮೆತ್ತೆ ಇದ್ದರೆ ಗರಮ್ ಆಗಲಿ ಅಂತ. ನೆಕ್ಸ್ಟು ನಾವು ಅದನ್ನು ಆರಿದ ನಂತರ ಮಿಕ್ಸಿ ಜಾರ್ಗೆ ಹಾಕಿ ಈ ಥರ ನುಣ್ಣಗೆ ಆಡಿಸ್ಕೊಳ್ಳೋಣ. ನೆಕ್ಸ್ಟು ಅದಕ್ಕೆ ಬೆಳ್ಳುಳ್ಳಿ ಹಾಕ್ಕೊಳ್ಳೋಣ, ಆಮೇಲೆ ಆಮೇಲೆ ಅರಿಶಿನ ಹಾಕ್ಕೊಳ್ಳೋಣ, ಆಮೇಲೆ ಹಿಂಗೆ ಹಾಕ್ಕೊಳ್ಳೋಣ. ನಾನು ನಿಂಬೆಹಣ್ಣಿನಲ್ಲಿ ನೀರು ಬಿಟ್ಟಿರುತ್ತಲ್ಲ ರಸ, ಆ ನೀರನ್ನೇ ನೀವು ಹಾಕ್ಕೊಂಡು ಆಡಿಸ್ಕೋಬೇಕು, ಯಾವುದೇ ಥರ ನೀರನ್ನು ನೀವು ಸೇವ್ ಹಾಕೋ ಹಾಗಿಲ್ಲ. ನೆಕ್ಸ್ಟು ನಾನು ಅದನ್ನು ಒಂದು ಪಾತ್ರೆಗೆ ಹಾಕ್ಕೊತಾ ಇದ್ದೀನಿ ನೋಡಿ, ನಾನು ಆಡಿಸ್ಕೊಂಡಾಯಿತು. ಆಡಿಸ್ಕೊಂಡಿದ್ದ ನಂತರ ನಿಂಬೆಹಣ್ಣಿಗೆ ಹಾಕ್ಕೊತಾ ಇದ್ದೀನಿ, ಆಮೇಲೆ ಕಲಿಸ್ಕೊಳ್ಳೋಣ. ಇಷ್ಟು ನೀವು ಬೇಕಾದ್ರೆ ಇದಕ್ಕೆ ಒಗ್ಗರಣೆನೂ ಹಾಕ್ಕೊಬೋದು, ನೀವು ಜಾಸ್ತಿ ದಿವಸನೂ ಇಡ್ಬೋದು, ಬೇಕಾದ್ರೆ ಒಂದು ವರ್ಷನೂ ಇಡ್ಬೋದು ಈ ಥರ ನಿಂಬೆಹಣ್ಣಿನ ಉಪ್ಪಿನಕಾಯಿನ. ನೀವು ಒಗ್ಗರಣೆ ಹಾಕ್ಕೊಂಡ್ರೆ ನೀವು ಈಚೆ ಇಟ್ಟರೆ ಎಣ್ಣೆ ಸ್ಮೆಲ್ ಬರುತ್ತೆ ಅಂತ ಒಗ್ಗರಣೆ ಹಾಕ್ತಾ ಇಲ್ಲ ನಾನು. ನಿಮಗೆ ಬೇಗ ಖಾಲಿಯಾಗುತ್ತೆ ನಿಮ್ಮ ಮನೇಲಿ ಅಂದರೆ ನೀವು ಒಗ್ಗರಣೆನೂ ಸಹ ಹಾಕ್ಕೊಬೋದು. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ನನ್ನ ವಿಡಿಯೋನ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ನನ್ನ ವಿಡಿಯೋ ನೀವು ಹೇಗೆ ಮಾಡಿದ್ರಿ, ಹೆಂಗೆ ಬಂತಂತ ನಂಗೆ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು.